ನೋಡಿ, ನಾವು ಹಿಂದಿನ ತರಗತಿಯಲ್ಲಿ ಬೃಹತ್ ಪ್ರಯತ್ನ ಸಿದ್ಧಾಂತ ಅಂದ್ರೆ ಏನು ಮತ್ತೆ ರೊಡಾನ್ ರವರ ಸಿದ್ಧಾಂತದಲ್ಲಿ ಇರುವಂತಹ ಅವಿಭಾಜ್ಯತೆಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಈಗ ಆ ಸಿದ್ಧಾಂತದಲ್ಲಿರುವಂತಹ ಒಂದು ದೋಷಗಳು ಏನು ಅನ್ನೋದನ್ನ ನೋಡೋಣ. ಈ ಬೃಹತ್ ಪ್ರಯತ್ನ ಸಿದ್ಧಾಂತ ಇದೆಯಲ್ಲ, ಸೊ ಇದು ಅಭಿವೃದ್ಧಿಯ ಪ್ರಕ್ರಿಯೆ ಯಶಸ್ವಿಯಾಗಿ ಪ್ರಾರಂಭವಾಗ್ಲಿಕ್ಕೆ ಮತ್ತೆ ನಿರಂತರವಾಗಿ ಮುಂದುವರಿಲಿಕ್ಕೆ ಬರೀ ಚಿಕ್ಕ ಪುಟ್ಟ ಪ್ರಯತ್ನಗಳು ಫಲಕಾರಿಯಾಗಿರೋದಿಲ್ಲ. ಅಂದ್ರೆ ಆ ಪ್ರಯತ್ನಗಳು ಫಲಕಾರಿಯಾಗಬೇಕಾದ್ರೆ ಬೃಹತ್ ಪ್ರಮಾಣದಲ್ಲಿ ನಾವು ಪ್ರಯತ್ನಗಳನ್ನ ಮಾಡಬೇಕು ಅನ್ನೋದನ್ನ ಅದು ಒತ್ತಿ ಹೇಳ್ತದೆ. ಅಂದ್ರೆ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಇದು ಹೆಚ್ಚು ಉಪಯುಕ್ತ ಅಂತೇಳಿ ಕಂಡುಬಂದ್ರು ಕೂಡ ಕೆಲವು ವಿದ್ವಾಂಸರು ಏನ್ ಮಾಡಿದ್ದಾರೆ, ಇದನ್ನ ಕಟುವಾಗಿ ಟೀಕೆ ಮಾಡಿದ್ದಾರೆ. ಆ ಟೀಕಾಕಾರರಲ್ಲಿ ಪ್ರಮುಖರಾದವರು ಅಂತ ಹೇಳಿದ್ರೆ ಸಿಂಗರ್, ಎಚ್ ಎಸ್ ಇಲ್ಲೀಸ್, ಲಾಮಾಯಿಂಟ್, ಜೇಕಬ್ ವೈನರ್ ಮುಂತಾದವರು ಅಂತೇಳಿ ಹೇಳ್ಬೋದು. ಅಂದ್ರೆ ಆ ಟೀಕಾಕಾರರು ಮಾಡಿರುವಂತಹ ಒಂದು ಟೀಕೆಗಳನ್ನ ನಾವು ಈಗ ನೋಡೋಣ. ಒಂದು ಈ ಸಿದ್ಧಾಂತದಲ್ಲಿರುವಂತಹ ಒಂದು ದೋಷ ಏನಪ್ಪಾ ಅಂದ್ರೆ ಇದು ಕೃಷಿ ರಂಗವನ್ನ ಕಡೆಗಣಿಸಿದೆ ಅಂತ. ಅಂದ್ರೆ ನೆಗ್ಲೆಕ್ಟ್ಸ್ ಅಗ್ರಿಕಲ್ಚರ್ ಅಂತ, ದಿಸ್ ಥಿಯರಿ ನೆಗ್ಲೆಕ್ಟ್ಸ್ ಅಗ್ರಿಕಲ್ಚರ್ ಅಂತ. ಅಂದ್ರೆ ಕೃಷಿ ರಂಗವನ್ನ ಕಡೆಗಣಿಸಿದೆ ಅಂತ ಹೇಳಿದ್ರೆ ಹ್ಯಾನ್ಸ್ ಸಿಂಗರ್ ಅವರ ಪ್ರಕಾರ ದೊಡ್ಡದಾಗಿ ಯೋಚಿಸಿ ಅದನ್ನ ಕಾರ್ಯರೂಪಕ್ಕೆ ತರೋದು ನಮ್ಮಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ತುಂಬಾ ಕಷ್ಟವಾಗ್ತದೆ ಅಂತ. ಅಂದ್ರೆ ಹ್ಯಾನ್ಸ್ ಸಿಂಗರ್ ಅವರ ಪ್ರಕಾರ ದೊಡ್ಡದಾಗಿ ಯೋಚಿಸಿ ಅದನ್ನ ಕಾರ್ಯರೂಪಕ್ಕೆ ತರೋದು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ತುಂಬಾ ಕಷ್ಟಕರವಾದ್ದು. ಯಾಕಂದ್ರೆ ರೊಡಾನ್ ರವರ ಸಿದ್ಧಾಂತ ಬಂಡವಾಳ ಸಾಂದ್ರ ಕೈಗಾರಿಕೆಗಳು, ಅನುಭೋಗಿ ಸರಕುಗಳ ಕೈಗಾರಿಕೆಗಳು ಮತ್ತೆ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳದ ಮೇಲೆ ಹೂಡಿಕೆಯನ್ನ ಅದು ಶಿಫಾರಸು ಮಾಡೋದ್ರಿಂದ ಏನ್ ಮಾಡಿದೆ, ಒಂದ್ ಕಡೆ ಕೃಷಿ ರಂಗವನ್ನ ಕಡೆಗಣಿಸಿದೆ. ಯಾಕಂದ್ರೆ ಕೈಗಾರಿಕೆಗಳಲ್ಲಿ ಬಂಡವಾಳ ಹೂಡಿಕೆ ಮಾಡೋದ್ರ ಬದಲು ಕೃಷಿ ಕ್ಷೇತ್ರದಲ್ಲಿ ಹೂಡಿಕೆಯನ್ನ ಮಾಡೋದು ಒಳ್ಳೇದು ಅಂತೇಳಿ ಸಿಂಗರ್ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಅಂದ್ರೆ ಈಗ ನೋಡಿ, ಉದಾಹರಣೆಗೆ ಇಂಗ್ಲೆಂಡ್ನಲ್ಲಿ ಮೊದಲು ಕೃಷಿಯಲ್ಲಿ ಕ್ರಾಂತಿಯಾಗಿ ನಂತರ ಏನಾಯ್ತು, ಕೈಗಾರಿಕಾ ಕ್ರಾಂತಿಯಾಗಿ ಅದು ಅಭಿವೃದ್ಧಿ ಹೊಂದಿದ ಸಾಲಿಗೆ ಸೇರ್ಕೊಳ್ತು. ಅಂದ್ರೆ ಇಂಗ್ಲೆಂಡ್ನಲ್ಲಿ ಏನಪ್ಪಾ ಅಂದ್ರೆ ಮೊದಲು ಕೃಷಿಯಲ್ಲಿ ಕ್ರಾಂತಿ ಆದ ನಂತರ ಕೈಗಾರಿಕಾ ಕ್ರಾಂತಿಯಾಗಿ ಅಭಿವೃದ್ಧಿ ಹೊಂದಿದ ಸಾಲಿಗೆ ಆ ರಾಷ್ಟ್ರ ಸೇರ್ಕೊಳ್ತು. ಸೊ ಹಾಗಾಗಿ ಸಿಂಗರ್ ಅವರ ಈ ವಾದವನ್ನ ಭಾರತನು ಕೂಡ ಪುಷ್ಟೀಕರಿಸ್ತದೆ. ನೋಡಿ, ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅಂದ್ರೆ ಇನ್ ಬಿಟ್ವೀನ್ 1956 to 61 1956-61 ಅಂದ್ರೆ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಏನಾಯ್ತು, ಭಾರತದಲ್ಲಿ ಕೈಗಾರಿಕಾ ಕ್ಷೇತ್ರದಲ್ಲಿ ಬೃಹತ್ ಪ್ರಮಾಣದಲ್ಲಿ ಹೂಡಿಕೆಯನ್ನ ಮಾಡಲಾಯ್ತು. ಇದರಿಂದ ಏನಾಯ್ತು, ಕೃಷಿಯನ್ನ ಕಡೆಗಣಿಸಲಾಯ್ತು. ಇದ್ರ ಪರಿಣಾಮ ಏನಾಯ್ತಪ್ಪ ಅಂದ್ರೆ ಕೃಷಿ ಉತ್ಪನ್ನ ಕಡಿಮೆ ಆಗ್ಬಿಟ್ಟು ಬೆಲೆಗಳೆಲ್ಲ 45% ಅಷ್ಟು ಹೆಚ್ಚಾದ್ವು. ಅಂದ್ರೆ ಬೃಹತ್ ಪ್ರಮಾಣದ ಹೂಡಿಕೆ ಮಾಡೋದು ನಮ್ಮಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಬಹಳ ಕಷ್ಟ. ಕಾರಣ ಏನಪ್ಪಾ ಅಂದ್ರೆ ಬಂಡವಾಳದ ಕೊರತೆ ಅಂತೇಳಿ ಹೇಳ್ಬೋದು. ಸೊ ಇದು ರೊಡಾನ್ ರವರ ಸಿದ್ಧಾಂತದಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ದೋಷ. ಯಾಕೆಂದ್ರೆ ಇದು ಕೈಗಾರಿಕೆಗಳಿಗೆ ಮಾತ್ರ ಪ್ರಾಮುಖ್ಯತೆಯನ್ನು ಕೊಟ್ಟು ಇನ್ನೊಂದ್ ಕಡೆ ಕೃಷಿ ರಂಗವನ್ನ ಕಡೆಗಣಿಸಿದೆ ಅಂತ. ಎರಡನೇದಾಗಿ ಹೇಳ್ಬೇಕಂದ್ರೆ ವಿದೇಶಿ ವ್ಯಾಪಾರದ ಅವಗಣನೆ, ಇಟ್ ನೆಗ್ಲೆಕ್ಟ್ಸ್ ದ ಫಾರಿನ್ ಟ್ರೇಡ್ ಅಂತ. ಅಂದ್ರೆ ನೆಗ್ಲೆಕ್ಟ್ ಆಫ್ ಫಾರಿನ್ ಟ್ರೇಡ್ ಅಂದ್ರೆ ವಿದೇಶಿ ವ್ಯಾಪಾರದ ಅವಗಣನೆ ಅಂತ ಹೇಳಿದ್ರೆ, ನೋಡಿ ಈ ಸಿದ್ಧಾಂತದಲ್ಲಿ ವಿದೇಶಿ ವ್ಯಾಪಾರಕ್ಕೆ ಮಹತ್ವವನ್ನ ನೀಡಿಲ್ಲ. ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ವಿದೇಶಿ ವ್ಯಾಪಾರ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸ್ತದೆ. ಯಾಕೆಂದ್ರೆ ವಿದೇಶಿ ವ್ಯಾಪಾರ ಅಭಿವೃದ್ಧಿಯ ಯಂತ್ರವಾಗಿದೆ ಅಂತೇಳಿ ಹೆಬರ್ಲರ್ ಅವರು ಹೇಳ್ತಾರೆ. ಅಂದ್ರೆ ರೊಡಾನ್ ರವರು ಬೇಡಿಕೆಯ ಅವಿಭಾಜ್ಯತೆಯ ಒಂದು ಕಲ್ಪನೆಯನ್ನ ಮಂಡಿಸಿ ಅಭಿವೃದ್ಧಿಶೀಲ ದೇಶಗಳಲ್ಲಿನ ಆಂತರಿಕ ಮಾರುಕಟ್ಟೆಗಳು ತೀರಾ ಚಿಕ್ಕದಾಗಿರೋದ್ರಿಂದ ಬೇಡಿಕೆಯ ಅಭಾವದಿಂದ ಏನಾಗ್ತದೆ, ಕೈಗಾರಿಕೆ ಮುಚ್ಚು ಹೋಗುವಂತಹ ಸಾಧ್ಯತೆ ಇದೆ ಅಂತೇಳಿ ಹೇಳ್ತಾರೆ. ಆದ್ರೆ ಉತ್ಪಾದಿತ ಸರಕುಗಳನ್ನ ಕೇವಲ ಆಂತರಿಕ ಮಾರುಕಟ್ಟೆಗಳಲ್ಲಿ ಮಾರಾಟ ಮಾಡದೆ ವಿದೇಶಿ ಮಾರುಕಟ್ಟೆಗಳಲ್ಲಿ ಮಾರಾಟ ಮಾಡಿದ್ರೆ ಅದು ಹೆಚ್ಚು ಲಾಭದಾಯಕವಾಗ್ಬೋದು. ನೋಡಿ, ವಾಸ್ತವವಾಗಿ ಇಂಗ್ಲೆಂಡ್ ಕೈಗಾರಿಕಾ ಕ್ರಾಂತಿಯ ಪ್ರಾರಂಭಿಕ ಹಂತದಲ್ಲಿ ಅದು ಕೇವಲ
ತನ್ನ ಆಂತರಿಕ ಮಾರುಕಟ್ಟೆಯನ್ನು ಮಾತ್ರ ಅವಲಂಬಿಸದೆ ಅದು ವಿಶ್ವ ಮಾರುಕಟ್ಟೆಯನ್ನು ಅವಲಂಬಿಸಿ ಅಭಿವೃದ್ಧಿಯನ್ನ ಹೊಂದಿತು ಅಂತ ಅಂದ್ರೆ ಇಂಗ್ಲೆಂಡ್ ಕೈಗಾರಿಕಾ ಕ್ರಾಂತಿಯ ಪ್ರಾರಂಭಿಕ ಹಂತದಲ್ಲಿ ಅದು ಕೇವಲ ತನ್ನ ಆಂತರಿಕ ಮಾರುಕಟ್ಟೆಯನ್ನು ಮಾತ್ರ ಅವಲಂಬಿಸದೆ ಅದು ವಿಶ್ವ ಮಾರುಕಟ್ಟೆಯನ್ನು ಅವಲಂಬಿಸಿ ಅದು ಅಭಿವೃದ್ಧಿಯನ್ನ ಹೊಂದಿತು ಅದೇ ರೀತಿಯಾಗಿ ದಕ್ಷಿಣ ಕೊರಿಯಾ ತೈವಾನ್ ಸಿಂಗಪುರ್ ಥೈಲ್ಯಾಂಡ್ ಇವೇ ಮೊದಲಾದಂತಹ ಏಷ್ಯಾದ ಹುಲಿಗಳು ಅಂತ ಹೇಳಿ ಕರೆಯಲ್ಪಡುವಂತಹ ಚಿಕ್ಕ ದೇಶಗಳು ವಿದೇಶಿ ವ್ಯಾಪಾರವನ್ನು ಅವು ಅವಲಂಬಿಸಿವೆ ಅಂದ್ರೆ ಸೀಮಿತ ಆಂತರಿಕ ಮಾರುಕಟ್ಟೆಯಿಂದ ಒಂದು ಕೈಗಾರಿಕೆಯಲ್ಲಿ ಹೂಡಿಕೆ ಮಾಡಿದ್ರೆ ಅದು ವಿಫಲವಾಗಬಹುದು ಅನ್ನೋದಂತೂ ಸತ್ಯ ಸೋ ಹಾಗಾಗಿ ಇವರ ಸಿದ್ಧಾಂತದಲ್ಲಿ ನಾವು ಕಾಣುವಂತಹ ಒಂದು ದೋಷ ಏನಪ್ಪಾ ಅಂದ್ರೆ ವಿದೇಶಿ ವ್ಯಾಪಾರವನ್ನ ಕಡೆಗಣಿಸಿರೋದು ಅವಗಣನೆಯನ್ನ ಮಾಡಿರೋದು ನಂತರ ಮೂರನೇದಾಗಿ ಹೇಳ್ಬೇಕಂತಂದ್ರೆ ಸಣ್ಣ ಪ್ರಮಾಣದ ಹೂಡಿಕೆ ಸೂಕ್ತ ಅಂದ್ರೆ ಇನ್ವೆಸ್ಟ್ಮೆಂಟ್ ಇನ್ ಸ್ಮಾಲ್ ಡೋಸಸ್ ಇಸ್ ಅಪ್ರೋಪ್ರಿಯೇಟ್ ಅಂತ ಹೇಳಿ ಅಂದ್ರೆ ಸಣ್ಣ ಪ್ರಮಾಣದ ಹೂಡಿಕೆ ಸೂಕ್ತ ಅಂದ್ರೆ ಏನಪ್ಪಾ ಅಂದ್ರೆ ನೋಡಿ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಏನಾಗ್ತದೆ ಬೃಹತ್ ಪ್ರಯತ್ನಕ್ಕಿಂತ ಕನಿಷ್ಠ ಮೊತ್ತದ ಹೂಡಿಕೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಬೃಹತ್ ಪ್ರಯತ್ನಕ್ಕಿಂತಲೂ ಕನಿಷ್ಠ ಮೊತ್ತದ ಹೂಡಿಕೆ ಚಿಕ್ಕ ಚಿಕ್ಕ ಪ್ರಯತ್ನಗಳು ಮತ್ತೆ ನಿಧಾನಗತಿಯ ಬೆಳವಣಿಗೆ ಹೆಚ್ಚು ಸೂಕ್ತ ಅಂತೇಳಿ ಹಲವಾರು ಅರ್ಥಶಾಸ್ತ್ರಜ್ಞರು ವಾದಿಸಿದ್ದಾರೆ ಅಂದ್ರೆ ಜಾಫ್ನಾ ಆಡ್ಲರ್ ಎಂಬ ಅರ್ಥಶಾಸ್ತ್ರಜ್ಞ ಜಾಫ್ನಾ ಆಡ್ಲರ್ ಎಂಬ ಅರ್ಥಶಾಸ್ತ್ರಜ್ಞ ಜಗತ್ತಿನ ಎಲ್ಲಾ ದೇಶಗಳ ಆರ್ಥಿಕ ಅಭಿವೃದ್ಧಿಯ ಒಂದು ಅಂಕಿ ಅಂಶಗಳನ್ನ ಅಧ್ಯಯನ ಮಾಡಿದ ನಂತರ ಅವರು ಒಂದು ನಿರ್ಣಯಕ್ಕೆ ಬಂದಿದ್ದಾರೆ ಅದೇನಪ್ಪಾ ಅಂದ್ರೆ ದೊಡ್ಡ ಪ್ರಮಾಣದ ಹೂಡಿಕೆಯನ್ನ ಮಾಡದೆ ಅಲ್ಪ ಪ್ರಮಾಣದಲ್ಲಿ ಹೂಡಿಕೆಯನ್ನ ಮಾಡಿದ್ರು ಕೂಡ ಅದರಿಂದ ಸಾಕಷ್ಟು ಪ್ರಯೋಜನಗಳು ಇದೆ ಈಗ ನೋಡಿ ಬಂಡವಾಳ ಉತ್ಪನ್ನ ಅನುಪಾತ ಕಡಿಮೆ ಇರುವಂತಹ ಕ್ಷೇತ್ರಗಳಲ್ಲಿ ಬಂಡವಾಳ ಉತ್ಪನ್ನ ಅನುಪಾತ ಕಡಿಮೆ ಇರುವಂತಹ ಕ್ಷೇತ್ರಗಳಲ್ಲಿ ಹೂಡಿಕೆಯನ್ನ ಮಾಡಿದ್ರೆ ಅದು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಹೆಚ್ಚು ಪ್ರಯೋಜನಕಾರಿಯಾಗಿರ್ತದೆ ಹೀಗಾಗಿ ಆಡ್ಲರ್ ತಮ್ಮ ಅಧ್ಯಯನದ ಒಂದು ನಿರ್ಣಯಕ್ಕೆ ಪುಷ್ಟೀಕರಣವಾಗಿ ಭಾರತ ಮತ್ತೆ ಪಾಕಿಸ್ತಾನಗಳಲ್ಲಿನ ಒಂದು ಅಭಿವೃದ್ಧಿಯ ಅನುಭವಗಳನ್ನ ಅವರು ವಿಶೇಷವಾಗಿ ಉಲ್ಲೇಖಿಸಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹೀಗೆ ಬೃಹತ್ ಹೂಡಿಕೆ ಇಲ್ಲದೇನು ಕೂಡ ಅಭಿವೃದ್ಧಿಯನ್ನ ಸಾಧಿಸಲಿಕ್ಕೆ ಸಾಧ್ಯ ಇದೆ ಅಂದ್ರೆ ಸಣ್ಣ ಪ್ರಮಾಣದ ಹೂಡಿಕೆ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಸೂಕ್ತ ಅಂತೇಳಿ ರೊಡಾನ್ ರವರ ಸಿದ್ಧಾಂತವನ್ನ ಟೀಕೆ ಮಾಡಿದ್ದಾರೆ ಯಾಕಂದ್ರೆ ನಮ್ಮಂತ ರಾಷ್ಟ್ರಗಳಲ್ಲಿ ಬಂಡವಾಳ ಉತ್ಪನ್ನ ಅನುಪಾತ ಕಡಿಮೆ ಇರುವಂತಹ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಿದ್ರೆ ಅದು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಹೆಚ್ಚು ಪ್ರಯೋಜನಕಾರಿಯಾಗಿರ್ತದೆ ಅಂತ ನಂತರ ಇನ್ನೊಂದು ಇವ್ರ ಸಿದ್ಧಾಂತದಲ್ಲಿ ಇರುವಂತಹ ಒಂದು ದೋಷ ಏನಪ್ಪಾ ಅಂತ ಹೇಳಿದ್ರೆ ಕೊರತೆಯ ಸಮಸ್ಯೆಗಳು ಪ್ರಾಬ್ಲಮ್ ಆಫ್ ಶಾರ್ಟೇಜಸ್ ಅಂತೇಳಿ ಕೊರತೆಯ ಸಮಸ್ಯೆಗಳು ಅಂದ್ರೆ ಏನಪ್ಪಾ ಅಂದ್ರೆ ಲಮಾಯಿಂಟ್ ರವರ ಪ್ರಕಾರ ಈ ಸಿದ್ಧಾಂತ ವಿಶೇಷವಾಗಿ ಬಂಡವಾಳದ ಹೂಡಿಕೆಗೆ ಆದ್ಯತೆಯನ್ನ ನೀಡಿದೆ ಆದ್ರೆ ಇದು ಆರ್ಥಿಕತೆಯಲ್ಲಿ ಕಂಡುಬರುವಂತಹ ಉದ್ಯಮಶೀಲರ ಅಭಾವ ಆಗ್ಲಿ ಚತುರ ಕಾರ್ಮಿಕರ ಒಂದು ಕೊರತೆ ಆಮೇಲೆ ವಿದೇಶಿ ಬಂಡವಾಳದ ಅಭಾವ ಇನ್ನು ಮುಂತಾದ ಮಹತ್ವದ ಒಂದು ಕೊರತೆಗಳನ್ನ ಅದು ಪರಿಗಣಿಸಿಲ್ಲ ಅಂದ್ರೆ ಬರೀ ಈ ಸಿದ್ಧಾಂತ ಏನ್ ಕಾಣಿಸ್ ಅಂದ್ರೆ ಲಮಾಯಿಂಟ್ರವರ ಪ್ರಕಾರ ಈ ಸಿದ್ಧಾಂತ ಬರೀ ವಿಶೇಷವಾಗಿ ಬಂಡವಾಳದ ಹೂಡಿಕೆಗೆನೆ ಅದು ಆದ್ಯತೆಯನ್ನು ನೀಡಿದೆ ಆದ್ರೆ ಆರ್ಥಿಕತೆಯಲ್ಲಿ ಕಂಡುಬರುವಂತ ಇನ್ನೂ ಇತರ ಸಮಸ್ಯೆಗಳು ಉದ್ಯಮಶೀಲರಲ್ಲ ಅಂದ್ರೆ ಲ್ಯಾಕ್ ಆಫ್ ಎಂಟರ್ಪ್ರಿನರ್ಶಿಪ್ ಅಂದ್ರೆ ಉದ್ಯಮಶೀಲರ ಅಭಾವ ಆಗ್ಲಿ ಆಮೇಲೆ ಲ್ಯಾಕ್ ಆಫ್ ಸ್ಕಿಲ್ಡ್ ಲೇಬರ್ ಚತುರ ಶ್ರಮಿಕರ ಕೊರತೆ ಲ್ಯಾಕ್ ಆಫ್ ಫಾರಿನ್ ಕ್ಯಾಪಿಟಲ್ ವಿದೇಶಿ ಬಂಡವಾಳದ ಒಂದು ಅಭಾವ ಇವೆಲ್ಲ ಮಹತ್ವದ ಒಂದು ಕೊರತೆಗಳನ್ನ ಇವ್ರ ಸಿದ್ಧಾಂತ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂತೇಳಿ ಹೇಳ್ಬೋದು ನಂತರ ಹೇಳ್ಬೇಕಂತಂದ್ರೆ ಹೊಂದಾಣಿಕೆಯ ಅಭಾವ ಲ್ಯಾಕ್ ಆಫ್ ಕೋಆರ್ಡಿನೇಷನ್ ಹೊಂದಾಣಿಕೆಯ ಅಭಾವ ಅಂತ ಹೇಳಿದ್ರೆ ಲಮಾಯಿಂಟ್ರವರು ಬೃಹತ್ ಪ್ರಯತ್ನ ಸಿದ್ಧಾಂತದ ಮತ್ತೊಂದು ದೋಷವನ್ನು ಅವರು ಗುರುತಿಸಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಬೃಹತ್ ಪ್ರಮಾಣದ ಬಂಡವಾಳದ ಹೂಡಿಕೆಯನ್ನು ಮಾಡುವಾಗ ಅನೇಕ ಕ್ಷೇತ್ರಗಳಲ್ಲಿ ಅದನ್ನ ಹೂಡಿಕೆ ಮಾಡಲಾಗುವುದು ಆದ್ರೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಹೊಂದಾಣಿಕೆಯನ್ನ ತರೋದು ಬಹಳಷ್ಟು ಕಷ್ಟಕರವಾದ್ದು ಅದರಲ್ಲೂ ಕೂಡ ವಿಶೇಷವಾಗಿ ಮಿಶ್ರ ಆರ್ಥಿಕತೆ ಇರುವಂತಹ ವ್ಯವಸ್ಥೆಗಳಲ್ಲಿ ಖಾಸಗಿ ಮತ್ತೆ ಸರ್ಕಾರಿ ವಲಯಗಳ ನಡುವೆ ಇದೆಯಲ್ಲ ಸಂಯೋಜನೆ ತರೋದು ಬಹಳ ಕಷ್ಟ ಅಂತೇಳಿ ಸೊ ಹಾಗಾಗಿ ಇವ್ರ ಸಿದ್ಧಾಂತ ಏನಪ್ಪಾ ಅಂತ ಹೇಳಿದ್ರೆ
ಇವ್ರ ಸಿದ್ಧಾಂತದ ಒಂದು ದೋಷ ಅಂತ ಹೇಳಿದ್ರೆ ಇಲ್ಲಿ ಬೃಹತ್ ಪ್ರಮಾಣದಲ್ಲಿ ಹೂಡಿಕೆಯನ್ನ ಮಾಡಿದಾಗ ಅನೇಕ ಕ್ಷೇತ್ರಗಳಲ್ಲಿ ಅದನ್ನ ಹೂಡಿಕೆ ಮಾಡಲಾಗ್ತದೆ. ಆದ್ರೆ ನಮ್ಮಂತ ಹಿಂದುಳಿದ ದೇಶಗಳಲ್ಲಿ ವಿವಿಧ ಕ್ಷೇತ್ರಗಳ ನಡುವೆ ಹೊಂದಾಣಿಕೆಯನ್ನ ತರೋದು ಕಷ್ಟಕರವಾದ್ದು ಅಂತೇಳಿ ಹೇಳ್ಬೋದು. ಅದರಲ್ಲೂ ಕೂಡ ಮಿಶ್ರ ಆರ್ಥಿಕತೆ ಇರುವಂತಹ ವ್ಯವಸ್ಥೆಗಳಲ್ಲಂತೂ ಖಾಸಗಿ ಮತ್ತೆ ಸರ್ಕಾರಿ ವಲಯಗಳ ನಡುವೆ ಸಂಯೋಜನೆಯನ್ನು ತರೋದು ಬಹಳ ಕಷ್ಟ ಆಗ್ತದೆ ಅಂತೇಳಿ ಹೇಳ್ಬೋದು. ನಂತರ ಹೇಳ್ಬೇಕಂತಂದ್ರೆ ಇದೊಂದು ಅಪೂರ್ಣವಾದಂತಹ ವಿಶ್ಲೇಷಣೆ ಅಂತೇಳಿ ಟೀಕೆಯನ್ನ ಮಾಡಿದ್ದಾರೆ. ಪಾರ್ಷಿಯಲ್ ಅನಾಲಿಸಿಸ್ ಅಂತೇಳಿ ಅಂದ್ರೆ ಬೃಹತ್ ಪ್ರಯತ್ನದಿಂದ ಉದ್ಭವಿಸುವಂತಹ ಬಾಹ್ಯ ಮಿತವ್ಯಯಗಳು ಇವು ವೆಚ್ಚವನ್ನ ಕಡಿಮೆ ಮಾಡಬಹುದೇ ಹೊರತು ಉತ್ಪಾದನೆಯನ್ನ ಹೆಚ್ಚಿಸಲಾರವು ಅಂತೇಳಿ ಜೇಕಬ್ ವೈನರ್ ರವರು ಹೇಳ್ತಾರೆ. ಅಂದ್ರೆ ಬೃಹತ್ ಪ್ರಯತ್ನದಿಂದ ಉದ್ಭವಿಸುವಂತಹ ಬಾಹ್ಯ ಮಿತವ್ಯಯಗಳು ಇದರಿಂದ ನಾವು ವೆಚ್ಚಗಳನ್ನ ಕಡಿಮೆ ಮಾಡ್ಕೊಳ್ಬೋದೇ ಹೊರತು ಉತ್ಪಾದನೆಯನ್ನ ಹೆಚ್ಚಿಸಲಾರವು ಅಂತೇಳಿ ಅವರು ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ. ಅಂದ್ರೆ ಅಭಿವೃದ್ಧಿಯ ಸಾಧನೆಗೆ ವೆಚ್ಚದ ಕುಸಿತದ ಜೊತೆಗೆ ಉತ್ಪಾದನೆಯ ಹೆಚ್ಚಳನು ಕೂಡ ಇಲ್ಲಿ ಬಹಳಷ್ಟು ಅಗತ್ಯ. ಅಂದ್ರೆ ಈ ಸಿದ್ಧಾಂತದ ಪ್ರಕಾರ ಬೃಹತ್ ಪ್ರಯತ್ನದಿಂದ ವೆಚ್ಚವನ್ನ ತಗ್ಗಿಸ್ತದೆಯೇ ಹೊರತು ಅದು ಉತ್ಪನ್ನವನ್ನ ಹೆಚ್ಚಿಸೋದಿಲ್ಲ. ಆದ್ರಿಂದ ಈ ಸಿದ್ಧಾಂತವನ್ನ ಅವರು ಪಾರ್ಶ್ವ ಅಥವಾ ಅಪೂರ್ಣವಾದಂತಹ ವಿವರಣೆ ಅಂತೇಳಿ ಹೇಳಿದ್ದಾರೆ. ನಂತರ ಹೇಳ್ಬೇಕಂತಂದ್ರೆ ಹಣದುಬ್ಬರ ಅಂದ್ರೆ ಇನ್ಫ್ಲೇಷನರಿ ಪ್ರೆಷರ್ಸ್ ಅಂದ್ರೆ ಬೃಹತ್ ಪ್ರಯತ್ನದ ಅಂಗವಾಗಿ ವಿವಿಧ ಉದ್ಯಮಗಳಲ್ಲಿ ಮಿತಿ ಮೀರಿದ ಹೂಡಿಕೆಯಿಂದ ಹಣದುಬ್ಬರ ಸಂಭವಿಸ್ತದೆ ಅಂತ. ಅಂದ್ರೆ ನೋಡಿ, ಬೃಹತ್ ಪ್ರಯತ್ನದ ಫಲವಾಗಿ ಏನಾಗ್ತದೆ, ವಿವಿಧ ಉದ್ಯಮಗಳಲ್ಲಿ ಏನಾಗ್ತದೆ, ಮಿತಿ ಮೀರಿದ ಹೂಡಿಕೆಯಿಂದ ಕೆಲವು ಸಾರಿ ಹಣದುಬ್ಬರ ಸಂಭವಿಸುವಂತಹ ಸಾಧ್ಯತೆ ಇರ್ತದೆ. ಯಾಕೆಂದ್ರೆ ಅಲ್ಪಾವಧಿಯಲ್ಲಿ ಆದಾಯ ಮತ್ತು ಬೇಡಿಕೆಯ ಹೆಚ್ಚಳದಿಂದ ಸಂಭವಿಸುವಂತಹ ತೀವ್ರವಾದಂತಹ ಒಂದು ಬೆಲೆ ಏರಿಕೆಯನ್ನ ಸಹಿಸಿಕೊಳ್ಳೋದು ಅಭಿವೃದ್ಧಿಶೀಲ ದೇಶಗಳಿಗೆ ಸಾಧ್ಯ ಇಲ್ಲ ಅಂತ. ಅಂದ್ರೆ ಬೃಹತ್ ಪ್ರಯತ್ನದ ಅಂಗವಾಗಿ ವಿವಿಧ ಉದ್ಯಮಗಳಲ್ಲಿ ಮಿತಿ ಮೀರಿದ ಹೂಡಿಕೆಯಿಂದ ಹಣದುಬ್ಬರ ಸಂಭವಿಸುವಂತಹ ಸಾಧ್ಯತೆ ಇರ್ತದೆ. ಅಲ್ಪಾವಧಿಯಲ್ಲಿ ಆದಾಯ ಮತ್ತು ಬೇಡಿಕೆಯ ಹೆಚ್ಚಳದಿಂದ ಸಂಭವಿಸುವಂತಹ ಇಂತಹ ತೀವ್ರ ಬೆಲೆ ಏರಿಕೆಯನ್ನ ಸಹಿಸಿಕೊಳ್ಳೋಕೆ ಅಭಿವೃದ್ಧಿಶೀಲ ದೇಶಗಳಿಗೆ ಸಾಧ್ಯ ಇಲ್ಲ ಅಂತೇಳಿ ಹೇಳ್ಬೋದು. ಕೊನೆಯದಾಗಿ ಇತರ ಅಂಶಗಳು ಅಂತ, ಅದರ್ ಫ್ಯಾಕ್ಟರ್ಸ್. ನೋಡಿ, ರೊಡಾನ್ ರವರ ಸಿದ್ಧಾಂತ ಕೇವಲ ಬಂಡವಾಳ ಹೂಡಿಕೆಯನ್ನ ಮಾತ್ರ ಅದು ಪರಿಗಣಿಸಿದೆ. ಇನ್ನೂ ಅಭಿವೃದ್ಧಿಗೆ ಪೂರಕವಾದಂತಹ ಇತರ ಅಂಶಗಳು ಕೂಡ ಇದೆ. ಏನಂದ್ರೆ, ಫಾರ್ ಎಕ್ಸಾಂಪಲ್, ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಷನ್, ದಕ್ಷ ಆಡಳಿತ, ಆಮೇಲೆ ತಾಂತ್ರಿಕ ಮುನ್ನಡೆ, ಟೆಕ್ನಾಲಜಿಕಲ್ ಪ್ರೋಗ್ರೆಸ್, ಮತ್ತೆ ಆಂತರಿಕ ಗಲಭೆಗಳು ಇಲ್ಲದೆ ಇರೋದು, ಇವೆಲ್ಲ ಅಂಶಗಳನ್ನ ಇದು ಪರಿಗಣಿಸಿಲ್ಲ ಅಂತೇಳಿ ಇಲಿಸ್ ಎಂಬ ಅರ್ಥಶಾಸ್ತ್ರಜ್ಞ ಅಭಿಪ್ರಾಯವನ್ನ ಪಟ್ಟಿದ್ದಾನೆ. ಸೊ ನೋಡಿ, ಇವೆಲ್ಲ ರೊಡಾನ್ ರವರ ಸಿದ್ಧಾಂತದಲ್ಲಿರುವಂತಹ ದೋಷಗಳಾಗಿದ್ರೂ ಕೂಡ ಇವರ ಒಂದು ಬೃಹತ್ ಪ್ರಯತ್ನ ಸಿದ್ಧಾಂತವನ್ನ ನಾವು ಸಂಪೂರ್ಣವಾಗಿ ತಿರಸ್ಕರಿಸುವಂತಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅನೇಕ ವರ್ಷಗಳಿಂದ ಬಡತನದಲ್ಲಿರುವಂತಹ ದೇಶಗಳಿಗಂತೂ ಬೃಹತ್ ಪ್ರಯತ್ನ ಸಿದ್ಧಾಂತ ಒಂದು ರೀತಿಯ ಟಾನಿಕ್ ಇದ್ದಾಗೆ ಅಂತೇಳಿ ಹೇಳ್ಬೋದು. ಯಾಕಂದ್ರೆ ನಮ್ಮಂತ ರಾಷ್ಟ್ರಗಳಲ್ಲಿ ಸಣ್ಣ ಪುಟ್ಟ ಹೂಡಿಕೆಯಿಂದ ಏನೂ ಪ್ರಯೋಜನ ಇಲ್ಲ. ಅಂದ್ರೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಸಣ್ಣ ಪುಟ್ಟ ಹೂಡಿಕೆಯಿಂದ ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ಬದಲಾಗಿ ಬೃಹತ್ ಪ್ರಮಾಣದಲ್ಲಿ ಹೂಡಿಕೆ ಮಾಡಿದ್ರೆ ಜಡತ್ವದಿಂದ ಕೂಡಿರುವಂತಹ ಒಂದು ಆರ್ಥಿಕ ವ್ಯವಸ್ಥೆಗೆ ಏನಾಗ್ತದೆ, ಒಂದು ಚಾಲನೆ ಕೊಡ್ತದೆ ಅನ್ನೋದನ್ನ ಅವ್ರ ಸಿದ್ಧಾಂತ ನಮ್ಗೆ ತಿಳಿಸ್ತದೆ. ಹಾಗಾಗಿ ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸಲಾಗದೆ ಇರುವಂತಹ ರಾಷ್ಟ್ರಗಳಿಗೆ ಒಮ್ಮೆಲೆ ಅಭಿವೃದ್ಧಿಯನ್ನ ಪ್ರಾರಂಭಿಸಲಿಕ್ಕೆ ನಿಜವಾಗ್ಲೂ ಕೂಡ ಅಲ್ಲಿ ಬೃಹತ್ ಪ್ರಯತ್ನದ ಒಂದು ಅಗತ್ಯ ಇದೆ ಅನ್ನೋದನ್ನ ತಿಳಿಸಿರೋದು ಇವರ ಸಿದ್ಧಾಂತದ ಒಂದು ವಾಸ್ತವಿಕತೆಯನ್ನ ಅದು ತಿಳಿಸ್ತದೆ ಅಂತೇಳಿ ಹೇಳ್ಬೋದು. ಸೊ ಇದು ಬೃಹತ್ ಪ್ರಯತ್ನ ಸಿದ್ಧಾಂತ ಅಂದ್ರೆ ಏನು, ಮತ್ತೆ ಅದರಲ್ಲಿ ಇರುವಂತಹ ಒಂದು ದೋಷಗಳು ಏನು ಅಂತ. ಎಲ್ರಿಗೂ ಈ ಸಿದ್ಧಾಂತ ಅರ್ಥ ಆಗಿದೆ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ನಂತರ ನೋಡಿ, ಈ ಒಂದು ಚಾಪ್ಟರ್ ಅಲ್ಲಿ ನೆಕ್ಸ್ಟ್ ಬರುವಂತ ಒಂದು ಸಿದ್ಧಾಂತ ಯಾವ್ದಪ್ಪ ಅಂದ್ರೆ, ಸಮತೋಲನ ಬೆಳವಣಿಗೆಯ ಸಿದ್ಧಾಂತ ಅಂತ. ಸಮತೋಲನ ಬೆಳವಣಿಗೆಯ ಸಿದ್ಧಾಂತ, ಅಥವಾ ಇದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂತ ಹೇಳಿದ್ರೆ, ಸಮತೂಕದ ಬೆಳವಣಿಗೆಯ ಸಿದ್ಧಾಂತ ಅಂತ. ಅಂದ್ರೆ ಏನು, ಸಮತೋಲನ ಬೆಳವಣಿಗೆಯ ಸಿದ್ಧಾಂತ ಅಥವಾ ಸಮತೂಕದ ಬೆಳವಣಿಗೆಯ ಸಿದ್ಧಾಂತ ಅಂತ. ನೋಡಿ, ಈ ಸಮತೂಕದ ಒಂದು ಬೆಳವಣಿಗೆಯ ಒಂದು ಪರಿಕಲ್ಪನೆಯನ್ನ ವಿವಿಧ ಅರ್ಥಶಾಸ್ತ್ರಜ್ಞರು ತಮ್ಮದೇ ಆದಂತಹ ರೀತಿಯಲ್ಲಿ ಅವರು ಪ್ರತಿಪಾದಿಸಿದ್ದಾರೆ. ಆದ್ರೆ ಹೆಚ್ಚು ಸ್ವೀಕಾರಾರ್ಹವಾಗುವಂತೆ ನಿರೂಪಿಸೋದಾದ್ರೆ
ವಿವಿಧ ಅನುಭೋಗಿ ಸರಕುಗಳ ಕೈಗಾರಿಕೆಯ ನಡುವೆ ಸಮತೋಲನ ಅಂದ್ರೆ ಏನು ಹೇಳು ಸಮತೂಕದ ಅಥವಾ ಸಮತೋಲನ ಬೆಳವಣಿಗೆ ಸಿದ್ಧಾಂತ ಅಂತ ಹೇಳಿದ್ರೆ ಇಲ್ಲಿ ವಿವಿಧ ಅನುಭೋಗಿ ಸರಕುಗಳ ಕೈಗಾರಿಕೆಯ ನಡುವೆ ಸಮತೋಲನ ಆಮೇಲೆ ಕೃಷಿ ಮತ್ತು ಕೈಗಾರಿಕೆಯ ನಡುವೆ ಸಮತೋಲನ ಆಮೇಲೆ ಬಂಡವಾಳದ ಸರಕುಗಳ ಮತ್ತೆ ಅನುಭೋಗಿ ಸರಕುಗಳ ನಡುವೆ ಸಮತೋಲನ ಮತ್ತೆ ಸ್ವದೇಶಿ ಮತ್ತೆ ರಫ್ತು ಉದ್ಯಮಗಳ ನಡುವೆ ಸಮತೋಲನ ಸೋ ಹೀಗೆ ವಿವಿಧ ಆರ್ಥಿಕ ಕ್ಷೇತ್ರಗಳ ನಡುವೆ ಸಮತೋಲನ ಮತ್ತೆ ಆರ್ಥಿಕ ಮತ್ತು ಸಾಮಾಜಿಕ ಸಮತೋಲನ ಹೀಗೆ ವಿವಿಧ ಸಮತೋಲನವನ್ನ ವಿವಿಧ ಅರ್ಥಶಾಸ್ತ್ರಜ್ಞರು ಪ್ರತಿಪಾದಿಸಿದ್ದಾರೆ ಅಂತ ಹೇಳಿ ಹೇಳಬಹುದು ಅಂದ್ರೆ ಆರ್ಥಿಕತೆಯಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಏಕಕಾಲಿಕ ಮತ್ತೆ ಸುಮಧುರವಾದಂತ ಒಂದು ಅಭಿವೃದ್ಧಿಯೇ ಅಗತ್ಯವಾಗಿದೆ ಅನ್ನೋದನ್ನ ಸಮತೂಕದ ಬೆಳವಣಿಗೆಯ ಒಂದು ಪರಿಕಲ್ಪನೆಯಿಂದ ಇದು ವ್ಯಕ್ತವಾಗ್ತದೆ ಅಂತ ಹೇಳಿ ಹೇಳಬಹುದು ಅಂದ್ರೆ ಆರ್ಥಿಕತೆಯಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಏಕಕಾಲೀನವಾದಂತ ಸುಮಧುರವಾದಂತ ಒಂದು ಅಭಿವೃದ್ಧಿ ಅಗತ್ಯವಾಗಿದೆ ಅನ್ನೋದನ್ನ ನಮಗೆ ಸಮತೂಕದ ಬೆಳವಣಿಗೆಯ ಒಂದು ಪರಿಕಲ್ಪನೆಯಿಂದ ಅಲ್ಲಿ ವ್ಯಕ್ತವಾಗ್ತದೆ ಅಂದ್ರೆ ಎಲ್ಲಾ ಕ್ಷೇತ್ರಗಳು ಕೂಡ ಒಂದೇ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನ ಹೊಂದಿದಾಗ ಅನುಭೋಗ ಹೂಡಿಕೆ ಆದಾಯ ಇವೆಲ್ಲವೂ ಕೂಡ ಏನಾಗ್ತದೆ ಒಂದೇ ದರದಲ್ಲಿ ಬೆಳೆಯುತ್ತೆ ಅಂತ ಅಂದ್ರೆ ಎಲ್ಲಾ ಕ್ಷೇತ್ರಗಳು ಕೂಡ ಒಂದೇ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನ ಹೊಂದಿದಾಗ ಅನುಭೋಗ ಹೂಡಿಕೆ ಆದಾಯ ಇವೆಲ್ಲವೂ ಕೂಡ ಒಂದೇ ದರದಲ್ಲಿ ಬೆಳೆಯುತ್ತವೆ ಸೊ ಹೀಗೆ ಸಮತೂಕದ ಒಂದು ಬೆಳವಣಿಗೆಯ ಸಿದ್ಧಾಂತದ ಒಂದು ನಿರೂಪಣೆಗೆ ರೋಸೆನ್ಸ್ಟೈನ್ ರೊಡಾನ್ ರಾಗ್ನರ್ ನರ್ಕ್ಸ್ ಆರ್ಥರ್ ಲೂಯಿಸ್ ಸ್ಕಿಟೋಸ್ಕಿ ಬಾಲ್ಡ್ವಿನ್ ಮತ್ತೆ ಆಲನ್ ಎಂಗ್ ರವರು ಶ್ರಮಿಸಿದ್ದಾರೆ ಅಂತ ಹೇಳಿ ಹೇಳ್ಬೋದು ಅಂದ್ರೆ ಸಮತೂಕದ ಒಂದು ಬೆಳವಣಿಗೆಯ ಸಿದ್ಧಾಂತದ ನಿರೂಪಣೆಗೆ ರೋಸೆನ್ಸ್ಟೈನ್ ರೊಡಾನ್ ರಾಗ್ನರ್ ನರ್ಕ್ಸ್ ಆರ್ಥರ್ ಲೂಯಿಸ್ ಕಿಟೋಸ್ಕಿ ಬಾಲ್ಡ್ವಿನ್ ಮತ್ತೆ ಆಲನ್ ಎಂಗ್ ಇವರು ಶ್ರಮಿಸಿದ್ದಾರೆ ಆದ್ರೆ ರಾಗ್ನರ್ ನರ್ಕ್ಸ್ ಮಾತ್ರ ಈ ಸಿದ್ಧಾಂತದ ಒಂದು ಪ್ರಬಲ ಪ್ರತಿಪಾದಕರಾಗಿರೋದ್ರಿಂದ ಸಮತೂಕದ ಒಂದು ಬೆಳವಣಿಗೆಯ ಸಿದ್ಧಾಂತ ರಾಗ್ನರ್ ನರ್ಕ್ಸ್ ರವರ ಒಂದು ಹೆಸರಿನೊಂದಿಗೆ ಅದು ಹೊಂದ್ಕೊಂಡಿದೆ ಅಂತೇಳಿ ಹೇಳ್ಬೋದು ಅಂದ್ರೆ ಈ ಸಿದ್ಧಾಂತದ ಪ್ರಬಲ ಪ್ರತಿಪಾದಕರು ಯಾರು ರಾಗ್ನರ್ ನರ್ಕ್ಸ್ ಅದಕ್ಕೋಸ್ಕರ ಈ ಸಿದ್ಧಾಂತವನ್ನ ನಾವು ಅವರ ಹೆಸರಿನಿಂದಲೇ ನಾವು ಕರಿತೇವೆ ಅಂತೇಳಿ ಹೇಳ್ಬೋದು ಅಂದ್ರೆ ರಾಗ್ನರ್ ನರ್ಕ್ಸ್ ರವರು ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಅವರು ಪ್ರಾಧ್ಯಾಪಕರಾಗಿದ್ರು ಅಂದ್ರೆ ರಾಗ್ನರ್ ನರ್ಕ್ಸ್ ರವರು ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಅವರು ಪ್ರಾಧ್ಯಾಪಕರಾಗಿದ್ರು ಅಂದ್ರೆ ನರ್ಕ್ಸ್ ರವರ ಒಂದು ಕೃತಿಗಳಿಂದ ಅವರು ಬಡ ದೇಶಗಳ ಸಮಸ್ಯೆಗಳನ್ನ ಕುರಿತು ಆಳವಾಗಿ ಅಧ್ಯಯನವನ್ನ ಮಾಡಿದ್ದಾರೆ ಅನ್ನೋದು ತಿಳಿದು ಬರ್ತದೆ ಅಂದ್ರೆ ಅಭಿವೃದ್ಧಿಶೀಲ ದೇಶಗಳಲ್ಲಿ ಅಭಿವೃದ್ಧಿಯ ಕ್ರಿಯೆಯನ್ನ ಪ್ರಾರಂಭಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಅವರು ಅತ್ಯಮೂಲ್ಯವಾದಂತ ಒಂದು ಸಿದ್ಧಾಂತವನ್ನ ಪ್ರತಿಪಾದಿಸಿದ್ದಾರೆ ಅಂದ್ರೆ ಏನಪ್ಪಾ ಅಂದ್ರೆ ನರ್ಕ್ಸ್ ರವರ ಪ್ರಕಾರ ಅಂದ್ರೆ ನರ್ಕ್ಸ್ ರವರ ಪ್ರಕಾರ ಏನಪ್ಪಾ ಅಂದ್ರೆ ಅಭಿವೃದ್ಧಿಶೀಲ ದೇಶಗಳಲ್ಲಿ ದಾರಿದ್ರ್ಯದ ಒಂದು ವಿಷವರ್ತುಲಗಳು ಅಭಿವೃದ್ಧಿಯನ್ನ ತಡಿತವೆ ಅಂತ ಅಂದ್ರೆ ಅನೇಕ ಅಂದ್ರೆ ಅಭಿವೃದ್ಧಿಶೀಲ ದೇಶಗಳಲ್ಲಿ ಏನಪ್ಪಾ ಅಂದ್ರೆ ಈ ದಾರಿದ್ರ್ಯದಂತಹ ವಿಷವರ್ತುಲಗಳು ಆ ರಾಷ್ಟ್ರಗಳಲ್ಲಿ ಅಭಿವೃದ್ಧಿಯನ್ನ ತಡಿತವೆ ಸೊ ಹಾಗಾಗಿ ಈ ವಿಷವರ್ತುಲಗಳನ್ನ ನಾವು ಭೇದಿಸಿದಾಗ ಮಾತ್ರ ಅಭಿವೃದ್ಧಿ ಕ್ರಿಯೆ ಜರುಗ್ತದೆ ಅಂತ ಅಂದ್ರೆ ನೋಡಿ ಇಲ್ಲಿ ಅಭಿವೃದ್ಧಿಶೀಲ ದೇಶಗಳ ಬಡತನಕ್ಕೆ ಕಾರಣ ಅವುಗಳ ಬಡತನನೇ ಆಗಿದೆ ಅಂತ ಹೇಳಿ ಅವ್ರು ಹೇಳ್ತಾರೆ ಅಂದ್ರೆ ಅಭಿವೃದ್ಧಿಶೀಲ ದೇಶಗಳ ಬಡತನಕ್ಕೆ ಕಾರಣ ಅವುಗಳ ಬಡತನವೇ ಆಗಿದೆ ಅಂತೇಳಿ ಅವ್ರು ಹೇಳ್ತಾರೆ ಸೊ ಹಾಗಾಗಿ ಬಡತನದ ವಿಷವರ್ತುಲವನ್ನ ನರ್ಕ್ಸ್ ಬೇಡಿಕೆ ಮತ್ತೆ ಪೂರೈಕೆ ಎರಡೂ ಕಡೆಗಳಿಂದಲೂ ಕೂಡ ಅವರು ವಿವರಿಸಿದ್ದಾರೆ ಅಂತೇಳಿ ಹೇಳ್ಬೋದು ಅಂದ್ರೆ ಬಡತನದ ವಿಷವರ್ತುಲವನ್ನ ರಾಗ್ನರ್ ನರ್ಕ್ಸ್ ರವರು ಬೇಡಿಕೆ ಮತ್ತೆ ಪೂರೈಕೆಯ ಕಡೆಗಳಿಂದ ಎರಡೂ ಕಡೆಗಳಿಂದಲೂ ಕೂಡ ಅದನ್ನ ವಿವರಿಸಿದ್ದಾರೆ ಅಂತೇಳಿ ಹೇಳ್ಬೋದು ನೋಡಿ ಬೇಡಿಕೆಯ ಭಾಗದಿಂದ ಬಡತನದ ಒಂದು ವಿಷವರ್ತುಲವನ್ನ ನಾವು ಗಮನಿಸಿದಾಗ ನೋಡಿ ಆ ಸರ್ಕಲ್ ಅನ್ನ ನೋಡಿ ನಾನು ಅದು ಹಾಕಿದ್ದೀನಿ ನಾನು ಅವನ್ನ ನಿಮ್ಗೆ ಸೊ ಇಲ್ಲಿ ಆ ಒಂದು ಚಿತ್ರವನ್ನ ನಾವು ಗಮನಿಸಿದಾಗ ಬೇಡಿಕೆಯ ಭಾಗದಿಂದ ನಾವು ಗಮನಿಸಿದಾಗ ಬೇಡಿಕೆಯ ಕೊರತೆಯಿಂದಾಗಿ ಬಂಡವಾಳದ ಹೂಡಿಕೆಗೆ ಪ್ರೇರಣೆ ಇರೋದಿಲ್ಲ ಅಂದ್ರೆ ಬೇಡಿಕೆ ಭಾಗದಿಂದ ನಾವು ಗಮನಿಸಿದಾಗ ಬೇಡಿಕೆಯಲ್ಲಿ ಕೊರತೆ ಉಂಟಾಗೋದ್ರಿಂದ ಏನಾಗ್ತದೆ ಬಂಡವಾಳದ ಹೂಡಿಕೆಗೆ ಪ್ರೇರಣೆ ಇರೋದಿಲ್ಲ ಬೇಡಿಕೆಯ ಕೊರತೆಗೆ ಕಾರಣ ಏನಪ್ಪಾ ಅಂದ್ರೆ ಜನರ
ನೈಜ ಆದಾಯ ಕಡಿಮೆ ಇರೋದು ಅಂದ್ರೆ ಅಲ್ಪ ವರಮಾನ ಅಂತ ಅಂದ್ರೆ ಏನಾಗ್ತದೆ ಬೇಡಿಕೆ ಕೊರತೆಗೆ ಕಾರಣ ಏನು ಜನರ ನೈಜ ಆದಾಯ ಕಡಿಮೆ ಇರೋದು ಮತ್ತೆ ಕೊಂಡುಕೊಳ್ಳುವ ಶಕ್ತಿಯ ಕೊರತೆ ಅಂತ ಅಂದ್ರೆ ಆದಾಯ ಮತ್ತೆ ಕೊಳ್ಳುವ ಶಕ್ತಿಯ ಕೊರತೆಯಿಂದ ಏನಾಗ್ತದೆ ಬೇಡಿಕೆ ಕಡಿಮೆ ಆಗಿಬಿಟ್ಟು ಮಾರುಕಟ್ಟೆ ಚಿಕ್ಕದಾಗ್ತದೆ ಅಂದ್ರೆ ಆದಾಯ ಮತ್ತೆ ಕೊಳ್ಳುವ ಶಕ್ತಿಯ ಕೊರತೆಯಿಂದಾಗಿ ಬೇಡಿಕೆ ಕಡಿಮೆ ಆಗಿಬಿಟ್ಟು ಮಾರುಕಟ್ಟೆ ಚಿಕ್ಕದಾಗ್ತದೆ ಮಾರುಕಟ್ಟೆ ಚಿಕ್ಕದಾಗಿದ್ರೆ ತಾನಾಗಿನೇ ಬಂಡವಾಳದ ಹೂಡಿಕೆ ಏನಾಗ್ತದೆ ಕಡಿಮೆ ಆಗ್ತದೆ ಇದರ ಪರಿಣಾಮ ಏನಪ್ಪಾ ಅಂದ್ರೆ ಮತ್ತೆ ಉತ್ಪಾದನೆ ಕಡಿಮೆ ಆಗ್ತದೆ ಸೋ ಹೀಗೆ ನೋಡಿ ಬಡತನದ ವಿಷವೃತ್ತ ಎಲ್ಲಿಂದ ಪ್ರಾರಂಭ ಆಗ್ತದೋ ಮತ್ತೂ ಕೂಡ ಅಲ್ಲಿಗೆ ಬಂದು ನಿಲ್ತದೆ ಅಂದ್ರೆ ಈ ಬೇಡಿಕೆಯ ಭಾಗದ ಒಂದು ವಿವರಣೆಯನ್ನ ನಾವು ಆ ನಕ್ಷೆಯ ಮುಖಾಂತರ ನಾವು ತಿಳ್ಕೊಬಹುದು ನೋಡಿ ಅಲ್ಪವರಮಾನ ಅಲ್ಪವರಮಾನ ಚಿಕ್ಕ ಮಾರುಕಟ್ಟೆಗೆ ಅದು ಕಾರಣವಾದ್ರೆ ಚಿಕ್ಕ ಮಾರುಕಟ್ಟೆ ಕಡಿಮೆ ಹೂಡಿಕೆಗೆ ಕಾರಣ ಆಗ್ತದೆ ಹೂಡಿಕೆ ಕಡಿಮೆ ಆಗೋದ್ರಿಂದ ಬಂಡವಾಳ ಕಡಿಮೆ ಆಗ್ತದೆ ಬಂಡವಾಳ ಕಡಿಮೆ ಆಗೋದ್ರಿಂದ ಏನಾಗ್ತದೆ ಉತ್ಪಾದಕತೆ ಕಡಿಮೆ ಆಗ್ತದೆ ಉತ್ಪಾದಕತೆ ಕಡಿಮೆ ಆಗೋದ್ರಿಂದ ಏನಾಗುತ್ತೆ ಆದಾಯ ಕಡಿಮೆ ಆಗ್ತದೆ ಅಂದ್ರೆ ಆದಾಯ ಕಡಿಮೆ ಆಗೋದ್ರಿಂದ ಏನಾಗ್ತದೆ ಇದು ಚಿಕ್ಕ ಅಂದ್ರೆ ಅಲ್ಲಿ ಏನಾಗ್ತದೆ ಮಾರುಕಟ್ಟೆಯ ಗಾತ್ರ ಚಿಕ್ಕದಾಗ್ತದೆ ಸೋ ಹೀಗೆ ಒಂದು ಸಮಸ್ಯೆ ಎಲ್ಲಿಂದ ಪ್ರಾರಂಭ ಆಗ್ತದೋ ಮತ್ತು ಅಲ್ಲಿಗೆ ಬಂದು ಅದು ನಿಲ್ತದೆ ಅಂತ ಅಂದ್ರೆ ಬಡತನದ ವಿಷವೃತ್ತ ಎಲ್ಲಿಂದ ಪ್ರಾರಂಭ ಆಗ್ತದೋ ಮತ್ತು ಕೂಡ ಅದು ಅಲ್ಲಿಗೆ ಬಂದು ನಿಲ್ತದೆ ಅಂತ ಈಗ ನೋಡಿ ಇದು ಬೇಡಿಕೆಯ ಭಾಗದಿಂದ ನಾವು ನೋಡಿದ್ವಿ ನಂತರ ಪೂರೈಕೆಯ ಭಾಗದಿಂದ ಗಮನಿಸಿ ಅಲ್ಲಿ ಅಂದ್ರೆ ಪೂರೈಕೆಯ ಕಡೆಯಿಂದ ನಾವು ನೋಡಿದಾಗ ಕಡಿಮೆ ನೈಜ ಆದಾಯದ ಪರಿಣಾಮವಾಗಿ ಉಳಿತಾಯದ ಸಾಮರ್ಥ್ಯ ಕಡಿಮೆ ಆಗ್ತದೆ ಅಂದ್ರೆ ಕಡಿಮೆ ನೈಜ ಆದಾಯ ಅಂದ್ರೆ ಅಲ್ಪ ಆದಾಯ ಲೋ ಇನ್ಕಮ್ ಇಟ್ ಲೀಡ್ಸ್ ಟು ಲೋ ಸೇವಿಂಗ್ಸ್ ಅಂತ ಅಂದ್ರೆ ಕಡಿಮೆ ನೈಜ ಆದಾಯದ ಪರಿಣಾಮವಾಗಿ ಉಳಿತಾಯದ ಸಾಮರ್ಥ್ಯ ಕಡಿಮೆ ಆಗುತ್ತೆ ಇದರಿಂದ ಏನಾಗುತ್ತೆ ಬಂಡವಾಳದ ಸಂಗ್ರಹಣೆ ಕಡಿಮೆ ಆಗುತ್ತೆ ಬಂಡವಾಳದ ಸಂಗ್ರಹಣೆ ಕಡಿಮೆ ಆದ ಕಾರಣ ಬಂಡವಾಳದ ಹೂಡಿಕೆ ಕಡಿಮೆ ಆಗಿ ಉತ್ಪಾದನೆ ಏನಾಗ್ತದೆ ಕಡಿಮೆ ಆಗ್ತದೆ ಅಂದ್ರೆ ಕಡಿಮೆ ಉತ್ಪಾದನೆಯ ಪರಿಣಾಮವಾಗಿ ಪುನಃ ಆದಾಯ ಏನಾಗುತ್ತೆ ಕಡಿಮೆ ಆಗ್ತದೆ ಸೋ ಹೀಗೆ ಪೂರೈಕೆಯ ಕಡೆಯಿಂದ ಬಡತನದ ವಿಷವರ್ತುಲವನ್ನ ಈ ಒಂದು ನಕ್ಷೆ ನಮಗೆ ತೋರಿಸ್ತದೆ ನೋಡಿ ಅಲ್ಪ ಆದಾಯ ಕಡಿಮೆ ಆದಾಯದ ಕಡಿಮೆ ಆದಾಯದಿಂದಾಗಿ ಏನಾಗ್ತದೆ ಉಳಿತಾಯ ಕಡಿಮೆ ಆಗ್ತದೆ ಉಳಿತಾಯ ಕಡಿಮೆ ಆಗೋದ್ರಿಂದ ಬಂಡವಾಳ ಸಂಗ್ರಹಣೆ ಕಡಿಮೆ ಆಗ್ತದೆ ನಂತರ ಬಂಡವಾಳದ ಸಂಗ್ರಹಣೆ ಯಾವಾಗ ಕಡಿಮೆ ಆಗ್ತದೋ ಹೂಡಿಕೆಯ ಪ್ರಮಾಣ ಏನಾಗುತ್ತೆ ಕಡಿಮೆ ಆಗುತ್ತೆ ಹೂಡಿಕೆಯ ಗಾತ್ರ ಕಡಿಮೆ ಆಗೋದ್ರಿಂದ ಏನಾಗುತ್ತೆ ಉತ್ಪಾದಕತೆ ಕಡಿಮೆ ಆಗುತ್ತೆ ಉತ್ಪಾದಕತೆ ಕಡಿಮೆ ಆಗೋದ್ರಿಂದ ಏನಾಗ್ತದೆ ಆದಾಯ ಕಡಿಮೆ ಆಗ್ತದೆ ಸೊ ಹೀಗೆ ಒಂದು ಸಮಸ್ಯೆ ಎಲ್ಲಿಂದ ಪ್ರಾರಂಭ ಆಗುತ್ತೋ ಮತ್ತು ಕೂಡ ಅದು ಆ ಕಡೆಗೇನೆ ಅಂದ್ರೆ ವಿಷವರ್ತುಲ ಪೂರೈಕೆಯ ಕಡೆಯಿಂದ ನೋಡಿದಾಗ್ಲೂ ಕೂಡ ಏನಾಗ್ತದೆ ಒಂದು ಸಮಸ್ಯೆಯಿಂದ ಪ್ರಾರಂಭ ಆಗಿ ಮತ್ತು ಕೂಡ ಅದೇ ಸಮಸ್ಯೆಯ ಕಡೆಗೆ ಅದು ನಡೀತದೆ ಅಂತ ಸೊ ಹೀಗೆ ಬಡತನದ ವಿಷವರ್ತುಲವನ್ನು ನಾವು ಭೇದಿಸ್ಲಿಕ್ಕೆ ಬೃಹತ್ ಪ್ರಮಾಣದ ಬಂಡವಾಳ ಹೂಡಿಕೆ ಒಂದೇ ಮಾರ್ಗ ಅಂತೇಳಿ ನರ್ಸ್ರವರು ಒತ್ತಿ ಹೇಳಿದ್ದಾರೆ ಅಂದ್ರೆ ಏನು ಬಡತನದ ವಿಷವರ್ತುಲವನ್ನ ಭೇದಿಸಬೇಕು ಅಂತ ಹೇಳಿದ್ರೆ ಬೃಹತ್ ಪ್ರಮಾಣದ ಬಂಡವಾಳ ಹೂಡಿಕೆ ಒಂದೇ ಮಾರ್ಗ ಅಂತೇಳಿ ಹೇಳ್ತಾರೆ ಅಂದ್ರೆ ವೈಯಕ್ತಿಕ ತುಣುಕು ಹೂಡಿಕೆಗಳಿಂದ ನಾವು ಬಡತನದ ವಿಷವರ್ತುಲವನ್ನ ಭೇದಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಹಲವಾರು ಕೈಗಾರಿಕೆಗಳಲ್ಲಿ ಏನ್ ಮಾಡ್ಬೇಕು ಏಕಕಾಲದಲ್ಲಿ ಹೂಡಿಕೆಯನ್ನ ಮಾಡಿದ್ರೆ ಇದರಿಂದ ಉತ್ಪಾದನೆ ಉದ್ಯೋಗ ಅವಕಾಶಗಳು ವಿಸ್ತಾರಗೊಂಡು ಆದಾಯಗಳು ಹೆಚ್ಚಾಗ್ತವೆ ಅಂದ್ರೆ ಹಲವಾರು ಕೈಗಾರಿಕೆಗಳಲ್ಲಿ ಏಕಕಾಲದಲ್ಲಿ ಹೂಡಿಕೆಯನ್ನ ಮಾಡಿದ್ರೆ ಉತ್ಪಾದನೆ ಮತ್ತೆ ಉದ್ಯೋಗ ಅವಕಾಶಗಳು ವಿಸ್ತಾರವಾಗಿ ಆದಾಯಗಳು ಹೆಚ್ಚಾಗ್ತವೆ ಸೊ ಇದರಿಂದ ಏನಾಗುತ್ತೆ ಕೊಂಡುಕೊಳ್ಳುವ ಶಕ್ತಿ ಹೆಚ್ಚಾಗಿ ಮಾರುಕಟ್ಟೆ ವಿಸ್ತರಣೆಯೊಡನೆ ಅಭಿವೃದ್ಧಿ ಏನಾಗ್ತದೆ ಸುಗಮವಾಗಿ ಮುನ್ನಡೆಯುತ್ತದೆ ಇದಕ್ಕೆ ಬದಲಾಗಿ ಒಂದೇ ಕೈಗಾರಿಕೆಯನ್ನು ಸ್ಥಾಪಿಸಿದ್ರೆ ಅದರ ಸರಕುಗಳಿಗೆ ಯಥೋಚಿತವಾಗಿ ಮಾರುಕಟ್ಟೆ ದೊರೆದೆ ಆ ಕೈಗಾರಿಕೆ ಮುಚ್ಚಿ ಹೋಗ್ತದೆ ಅಂದ್ರೆ ಬಡತನದ ವಿಷವರ್ತುಲವನ್ನು ಭೇದಿಸ್ಲಿಕ್ಕೆ ಬೃಹತ್ ಪ್ರಮಾಣದ ಬಂಡವಾಳ ಹೂಡಿಕೆ ಒಂದೇ ಮಾರ್ಗ ಅಂತೇಳಿ ಅವರು ಒತ್ತಿ ಹೇಳ್ತಾರೆ ಯಾಕೆಂದ್ರೆ ವೈಯಕ್ತಿಕ ತುಣುಕು ಹೂಡಿಕೆಗಳಿಂದ ಬಡತನದ ವಿಷವರ್ತುಲವನ್ನು ಭೇದಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಹಲವಾರು ಕೈಗಾರಿಕೆಗಳಲ್ಲಿ ಏಕಕಾಲದಲ್ಲಿ ಹೂಡಿಕೆಯನ್ನು ಮಾಡಿದ್ರೆ ಆಗ ಉತ್ಪಾದನೆ ಮತ್ತೆ ಉದ್ಯೋಗಾವಕಾಶಗಳು ವಿಸ್ತಾರವಾಗಿ ಆದಾಯಗಳು ಹೆಚ್ಚಾಗ್ತವೆ ಸೊ ಇದರಿಂದ ಏನಾಗ್ತದೆ ಕೊಂಡುಕೊಳ್ಳುವ ಶಕ್ತಿ ಹೆಚ್ಚಾಗಿ ಮಾರುಕಟ್ಟೆ ವಿಸ್ತರಣೆಯಾಗಿ ಅಭಿವೃದ್ಧಿ ಸುಗಮವಾಗಿ
ಮುನ್ನಡೆಯುತ್ತದೆ. ಇದಕ್ಕೆ ಬದಲಾಗಿ ಒಂದೇ ಕೈಗಾರಿಕೆಯನ್ನು ಸ್ಥಾಪಿಸಿದ್ರೆ ಆಗ ಅದರ ಸರಕುಗಳಿಗೆ ಮಾರುಕಟ್ಟೆ ದೊರೆಯದೆ ಆ ಕೈಗಾರಿಕೆ ಮುಚ್ಚಿ ಹೋಗ್ತದೆ. ಹಾಗಾಗಿ ಏಕಕಾಲದಲ್ಲಿ ಅನೇಕ ಕೈಗಾರಿಕೆಗಳಲ್ಲಿ ಬಂಡವಾಳವನ್ನು ಹೂಡಿದ್ರೆ ಅಭಿವೃದ್ಧಿಯ ಸರಪಳಿಯ ಕ್ರಿಯೆ ಅಂದ್ರೆ ಅಭಿವೃದ್ಧಿಯ ಸರಪಳಿ ಕ್ರಿಯೆ ಪ್ರಾರಂಭ ಆಗ್ತದೆ. ಸೊ ಹಾಗಾಗಿ ಏಕಕಾಲದಲ್ಲಿ ಅನೇಕ ಕೈಗಾರಿಕೆಗಳಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡೋದ್ರಿಂದ ಒಂದ್ ರೀತಿಯಾದಂತಹ ಸಮತೂಕದ ಅಂದ್ರೆ ಸಮತೋಲನದ ಬೆಳವಣಿಗೆಗೆ ಅದು ಆಸ್ಪದವಾಗ್ತದೆ ಅಂತೇಳಿ ಹೇಳ್ತಾರೆ. ನೋಡಿ, ಇಲ್ಲಿ ಮಾನವನ ಶರೀರದ ಆರೋಗ್ಯಕರವಾದಂತಹ ಒಂದು ಬೆಳವಣಿಗೆಗೆ ಮಾನವನ ಶರೀರದ ಒಂದು ಆರೋಗ್ಯಕರವಾದಂತಹ ಒಂದು ಬೆಳವಣಿಗೆಗೆ ಸಮತೋಲನದ ಆಹಾರದ ಒಂದು ಅವಶ್ಯಕತೆ ಹೇಗಿದೆಯೋ ಹಾಗೆ ಬಡ ದೇಶಗಳ ಒಂದು ಅಭಿವೃದ್ಧಿಗೂ ಕೂಡ ಬಡ ದೇಶಗಳ ಅಭಿವೃದ್ಧಿಗೆ ಸಮತೋಲನ ಬೆಳವಣಿಗೆಯ ತಂತ್ರವನ್ನು ಅಲ್ಲಿ ಪ್ರಯೋಗಿಸಬೇಕು. ಸೊ ಈ ರೀತಿಯ ಬೆಳವಣಿಗೆಯ ತಂತ್ರದಿಂದ ಅಭಿವೃದ್ಧಿಯ ಕ್ರಿಯೆ ತನಗೆ ತಾನಾಗಿ ತೀವ್ರಗತಿಯಿಂದ ಮುನ್ನಡೀತಾ ಹೋಗ್ತದೆ ಅಂತೇಳಿ ರಾಗ್ನರ್ ನರ್ಕ್ಸ್ ರವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಹೀಗೆ ಸಮತೂಕದ ಅಥವಾ ಸಮತೋಲನದ ಬೆಳವಣಿಗೆಯಾದಾಗ ವಿವಿಧ ಕೈಗಾರಿಕೆಗಳು ಪರಸ್ಪರ ಪೂರಕವಾಗ್ತವೆ. ಅಂದ್ರೆ ಒಂದು ಕೈಗಾರಿಕೆಯ ಕಾರ್ಮಿಕರು ಇತರ ಕೈಗಾರಿಕೆಯ ಒಂದು ಉತ್ಪನ್ನಗಳಿಗೆ ಅವರು ಗ್ರಾಹಕರಾಗಿ ಬೇಡಿಕೆಯನ್ನ ಉಂಟು ಮಾಡ್ತಾರೆ. ಅಂದ್ರೆ ಸಮತೂಕದ ಬೆಳವಣಿಗೆ ಆದಾಗ ಏನಾಗ್ತದೆ, ವಿವಿಧ ಕೈಗಾರಿಕೆಗಳು ಪರಸ್ಪರ ಪೂರಕವಾಗ್ತವೆ. ಒಂದು ಕೈಗಾರಿಕೆಯ ಕಾರ್ಮಿಕರು ಇತರ ಕೈಗಾರಿಕೆಯ ಒಂದು ಕಾರ್ಮಿಕರಿಗೆ ಅಂದ್ರೆ ಇತರ ಕೈಗಾರಿಕೆಯ ಉತ್ಪನ್ನಗಳಿಗೆ ಗ್ರಾಹಕರಾಗಿ ಅವರು ಬೇಡಿಕೆಯನ್ನ ಮಾಡ್ತಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಸಕ್ಕರೆ ಉದ್ಯಮದ ಕಾರ್ಮಿಕರಿಗೆ ಬಟ್ಟೆ ಬೇಕು, ಬಟ್ಟೆ ಉದ್ಯಮದ ಕಾರ್ಮಿಕರಿಗೆ ಪಾತ್ರೆಗಳು ಬೇಕು, ಪಾತ್ರೆ ಉದ್ಯಮದವರಿಗೆ ರೇಡಿಯೋ ಬೇಕು. ಹೀಗೆ ಎಲ್ಲಾ ವಸ್ತುಗಳಿಗೂ ಕೂಡ ಏನಾಗುತ್ತೆ, ಬೇಡಿಕೆ ಹೆಚ್ಚಾಗ್ತದೆ. ಅಂದ್ರೆ ಸಮತೂಕದ ಬೆಳವಣಿಗೆ ತನಗೆ ತಾನೇ ಏನಾಗ್ತದೆ, ಬೇಡಿಕೆಯನ್ನ ಸೃಷ್ಟಿಸ್ಕೊಳ್ತದೆ ಅಂತ. ಸಮತೂಕದ ಬೆಳವಣಿಗೆ ತನಗೆ ತಾನೇ ಬೇಡಿಕೆಯನ್ನ ಸೃಷ್ಟಿಸ್ಕೊಳ್ತದೆ. ಆದ್ರಿಂದ ಸಮತೂಕದ ಒಂದು ಬೆಳವಣಿಗೆಯ ತಂತ್ರ ಇದೆಯಲ್ಲ, ಸೊ ಇದು ಬೇಡಿಕೆಯ ಕಡೆಯಿಂದ ವಿಷವರ್ತುಲವನ್ನ ಅದು ಭೇದಿಸ್ತದೆ. ಒಮ್ಮೆ ಈ ವರ್ತುಲವನ್ನ ನಾವು ಭೇದಿಸಲ್ಪಟ್ರೆ ಈ ವರ್ತುಲ ಬಡತನದಿಂದ ಸಮತೂಕದ ಒಂದು ಬೆಳವಣಿಗೆಗೆ ಅಲ್ಲಿಂದ ಸರ್ವಾಂಗೀಣವಾದಂತ ಒಂದು ಅಭಿವೃದ್ಧಿಗೆ ಅದು ಅವಕಾಶವನ್ನ ಮಾಡಿಕೊಡ್ತದೆ ಅಂತೇಳಿ ಹೇಳ್ಬೋದು. ಸೊ ಹೀಗೆ ಸಮತೂಕದ ಒಂದು ಬೆಳವಣಿಗೆ ಇದೆಯಲ್ಲ, ಇದು ವೈಯಕ್ತಿಕ ಕೈಗಾರಿಕೆಗಳಲ್ಲಿ ಬಾಹ್ಯ ಮಿತವ್ಯಯದ ಒಂದು ಪ್ರಯೋಜನದಿಂದ ಮಾರುಕಟ್ಟೆಯ ವಿಸ್ತರಣೆಯಾಗಿ ಹೆಚ್ಚಿನ ಒಂದು ಪ್ರತಿಫಲವನ್ನು ಅದು ಪಡೀತದೆ. ಅಂದ್ರೆ ಬಾಹ್ಯ ಮಿತವ್ಯಯಗಳು ಅಂತಂದ್ರೆ ಇಲ್ಲಿ ಹೊಸ ಉದ್ಯಮಗಳನ್ನ ಸ್ಥಾಪಿಸೋದ್ರಿಂದ ಮತ್ತೆ ಇತರ ಕೈಗಾರಿಕೆಗಳನ್ನ ಸ್ಥಾಪಿಸೋದ್ರಿಂದ ಏನಾಗ್ತದೆ, ಅಲ್ಲಿ ಎಲ್ಲಾ ಕೈಗಾರಿಕೆಗಳಿಗೂ ಕೂಡ ದೊರೆಯುವಂತಹ ಒಂದು ಪ್ರಯೋಜನ ಅಂತೇಳಿ ಹೇಳ್ಬೋದು. ಸೊ ಹೀಗೆ ವಿವಿಧ ಉದ್ಯಮಗಳಲ್ಲಿ ಬಂಡವಾಳದ ಹೂಡಿಕೆಯಿಂದ ಅವುಗಳ ಸಮಾನಾಂತರ ಮತ್ತೆ ಲಂಬಾಂತರ ಸಂಯೋಜನೆ, ಆಮೇಲೆ ಶ್ರಮ ವಿಭಜನೆ, ಆಮೇಲೆ ತಾಂತ್ರಿಕ ಚತುರತೆಯ ಒಂದು ಹೆಚ್ಚಳ, ಆಮೇಲೆ ಮಾರುಕಟ್ಟೆಯ ವಿಸ್ತರಣೆ, ಮತ್ತೆ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳದ ಒಂದು ಉತ್ತಮವಾದಂತಹ ಒಂದು ಬಳಕೆಗೆ ಇದು ನೆರವಾಗ್ತದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಇಲ್ಲೇನಪ್ಪ ಅಂದ್ರೆ ವಿವಿಧ ಉದ್ಯಮಗಳಲ್ಲಿ ಬಂಡವಾಳದ ಒಂದು ಹೂಡಿಕೆಯಿಂದ ಏನಾಗ್ತದೆ, ಅವುಗಳ ಸಮಾನಾಂತರ ಮತ್ತೆ ಲಂಬಾಂತರ, ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ಅಂತೇಳಿ, ಅದರ ಸಂಯೋಜನೆ ಮತ್ತೆ ಶ್ರಮ ವಿಭಜನೆ, ತಾಂತ್ರಿಕ ಚತುರತೆಯ ಒಂದು ಹೆಚ್ಚಳ, ಮಾರುಕಟ್ಟೆಯ ವಿಸ್ತರಣೆ, ಮತ್ತೆ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳದ ಉತ್ತಮವಾದಂತ ಒಂದು ಬಳಕೆಗೆ ಇದು ನೆರವಾಗ್ತದೆ ಅಂತೇಳಿ ಹೇಳ್ಬೋದು. ಸೊ ಹೀಗೆ ಬಂಡವಾಳದ ಹೂಡಿಕೆ ಮತ್ತೆ ಮಾರುಕಟ್ಟೆಯ ವಿಸ್ತರಣೆಯೊಂದಿಗೆ ಬಡ ದೇಶ ಉತ್ಪಾದಕತೆ ಮತ್ತೆ ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ವೃದ್ಧಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಬಂಡವಾಳದ ಹೂಡಿಕೆ ಮತ್ತೆ ಮಾರುಕಟ್ಟೆಯ ವಿಸ್ತರಣೆಯೊಂದಿಗೆ ಬಡ ದೇಶ ಉತ್ಪಾದಕತೆ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಅದು ಹೆಚ್ಚಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಸೊ ಆ ಮೂಲಕ ಸಮತೂಕದ ಬೆಳವಣಿಗೆ, ಬಂಡವಾಳದ ಕೊರತೆ, ಕೊಳ್ಳುವ ಶಕ್ತಿಯ ಕೊರತೆ, ಮತ್ತೆ ಮಾರುಕಟ್ಟೆಯ ಸಂಕುಚಿತತೆಯ ಒಂದು ಸಮಸ್ಯೆಗಳನ್ನ ಅದು ನಿವಾರಿಸಿ ಅಂತಾರಾಷ್ಟ್ರೀಯ ಪ್ರಾವೀಣ್ಯತೆಯ ಒಂದು ಅನುಕೂಲತೆಗಳನ್ನ ಅದು ಒದಗಿಸ್ಕೊಡ್ತದೆ. ಅಂದ್ರೆ ಬಡ ರಾಷ್ಟ್ರಗಳ ಒಂದು ಆಂತರಿಕ ಮಾರುಕಟ್ಟೆ ಸೀಮಿತವಾಗಿರೋದ್ರಿಂದ ವಿಶ್ವ ಮಾರುಕಟ್ಟೆಗಳಲ್ಲಿ ಅವು ತಮ್ಮ ಸರಕುಗಳನ್ನ
ಮಾರಾಟ ಮಾಡಿ ವಿಷವರ್ತುಲವನ್ನ ಭೇದಿಸಿಕೊಳ್ಳಾರವು ಅಂತೇಳಿ ನಟ್ಸ್ರವರು ಹೇಳ್ತಾರೆ. ಅಂದ್ರೆ ಬಂಡವಾಳ ಹೂಡಿಕೆ ಮತ್ತೆ ಮಾರುಕಟ್ಟೆಯ ವಿಸ್ತರಣೆಯೊಂದಿಗೆ ಏನಾಗ್ತದೆ, ಬಡ ದೇಶ ಉತ್ಪಾದಕತೆ ಮತ್ತೆ ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಅದು ಹೆಚ್ಚಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಆ ಮೂಲಕ ಸಮತೂಕದ ಒಂದು ಬೆಳವಣಿಗೆ, ಬಂಡವಾಳದ ಕೊರತೆಯನ್ನ, ಕೊಳ್ಳುವ ಶಕ್ತಿಯ ಕೊರತೆಯನ್ನ ಮತ್ತೆ ಮಾರುಕಟ್ಟೆಯ ಸಂಕುಚಿತತೆಯ ಒಂದು ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಂಡು ಅಂತಾರಾಷ್ಟ್ರೀಯ ಪ್ರಾವೀಣ್ಯತೆಯ ಒಂದು ಅನುಕೂಲತೆಗಳನ್ನ ಅದು ಒದಗಿಸ್ಕೊಡ್ತದೆ. ಯಾಕೆಂದ್ರೆ ಬಡ ರಾಷ್ಟ್ರಗಳ ಆಂತರಿಕ ಮಾರುಕಟ್ಟೆ ಅದು ಸೀಮಿತವಾಗಿರೋದ್ರಿಂದ ವಿಶ್ವ ಮಾರುಕಟ್ಟೆಗಳಲ್ಲಿ ತಮ್ಮ ಸರಕುಗಳನ್ನ ಮಾರಾಟ ಮಾಡಿ ವಿಷವರ್ತುಲವನ್ನ ಅವು ಭೇದಿಸಿಕೊಳ್ಳಾರವು ಅಂತೇಳಿ ರಾಗ್ನರ್ ನಕ್ಸ್ ಅವರು ಹೇಳ್ತಾರೆ. ಬದಲಾಗಿ ಆಮದುಗಳ ಮೇಲೆ ಸುಂಕಗಳನ್ನು ವಿಧಿಸಿ ಸ್ವದೇಶಿ ಸರಕುಗಳನ್ನು ಉತ್ಪಾದಿಸುವಂತಹ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡೋದು ಅದು ಉಚಿತ ಅಂತೇಳಿ ನಕ್ಸ್ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ನೋಡಿ, ಉದಾಹರಣೆಗೆ ಕೆನಡಾದಲ್ಲಿ ಜವಳಿ ಉದ್ಯಮ ಅದು ಇದೇ ಮಾರ್ಗದಿಂದ ಅಭಿವೃದ್ಧಿಯನ್ನ ಹೊಂದಿದೆ ಅನ್ನೋದಕ್ಕೆ ನಕ್ಸ್ ಅವರು ಐತಿಹಾಸಿಕ ಒಂದು ನಿದರ್ಶನವನ್ನು ಕೂಡ ಅವರು ವಿವರಿಸ್ತಾರೆ. ಅಂದ್ರೆ ಆರ್ಥಿಕತೆಯ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಏಕಕಾಲೀನವಾದಂತಹ ಮತ್ತೆ ಸುಮಧುರವಾದಂತ ಒಂದು ಅಭಿವೃದ್ಧಿ ಅಗತ್ಯವಾಗಿದೆ ಅನ್ನೋದನ್ನ ನರ್ಕ್ಸ್ ರವರ ಒಂದು ಸಮತೂಕದ ಸಿದ್ಧಾಂತ ನಮ್ಗೆ ವಿವರವಾಗಿ ವಿವರಿಸ್ತದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಏಕಕಾಲೀನ ಮತ್ತೆ ಸುಮಧುರವಾದಂತ ಒಂದು ಅಭಿವೃದ್ಧಿ ಅಗತ್ಯವಾಗಿದೆ ಅನ್ನೋದನ್ನ ನರ್ಕ್ಸ್ ರವರ ಸಮತೂಕದ ಸಿದ್ಧಾಂತ ನಮ್ಗೆ ವಿವರವಾಗಿ ವಿವರಿಸ್ತದೆ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಲೂಯಿಸ್ ರವರ ಒಂದು ಮಾತಿನಲ್ಲಿ ಹೇಳೋದಾದ್ರೆ ವಿವಿಧ ಕ್ಷೇತ್ರದ ಅಭಿವೃದ್ಧಿಯ ಕಾರ್ಯಗಳು ಏಕಕಾಲದಲ್ಲಿ ಬೆಳಿಬೇಕು. ಸೊ ಇದರಿಂದ ಕೃಷಿ ಮತ್ತೆ ಕೈಗಾರಿಕೆಗಳ ನಡುವೆ ಮತ್ತೆ ಸ್ವದೇಶಿ ಅನುಭೋಗದ ಉತ್ಪಾದನೆ ಮತ್ತು ರಫ್ತು ಉದ್ಯಮಗಳ ನಡುವೆ ಸಮತೋಲನವನ್ನ ಕಾಪಾಡ್ಕೊಳ್ಳೋದಕ್ಕೆ ಸಹಾಯವಾಗ್ತದೆ ಅಂತೇಳಿ. ಸೊ ಅಂದ್ರೆ ಎಲ್ಲಾ ಕ್ಷೇತ್ರಗಳು ಕೂಡ ಸಮ ಪ್ರಮಾಣದಲ್ಲಿ ಅಭಿವೃದ್ಧಿ ಆದಾಗ ಒಂದು ಕ್ಷೇತ್ರದ ನಷ್ಟವನ್ನ ಮತ್ತೊಂದು ಕ್ಷೇತ್ರದ ಲಾಭದಿಂದ ತುಂಬಿಕೊಳ್ಳಬಹುದಾಗಿರೋದ್ರಿಂದ ಸಮತೂಕದ ತತ್ವ ಹೆಚ್ಚು ಸುರಕ್ಷಿತವಾದ್ದು ಅಂತೇಳಿ ಹೇಳ್ಬೋದು. ಸೊ ಇದು ಸಮತೂಕದ ಒಂದು ಅಭಿವೃದ್ಧಿಯ ಒಂದು ಸಿದ್ಧಾಂತ ಅಂದ್ರೆ ಏನಪ್ಪ ಅಂತೇಳಿ. ನಂತರ ಈಗ ಸಮತೂಕದ ಒಂದು ಅಭಿವೃದ್ಧಿಯ ಸಿದ್ಧಾಂತದಲ್ಲಿರುವಂತಹ ಒಂದು ದೋಷಗಳನ್ನ ಈಗ ನೋಡೋಣ. ಅಂದ್ರೆ ಈಗ ಸಮತೂಕದ ಬೆಳವಣಿಗೆಯ ತತ್ವದ ಒಂದು ಮಹತ್ವದ ಅಂಶವೇನಪ್ಪ ಅಂತಂದ್ರೆ ಬಡತನಕ್ಕೆ ಬಡತನವೇ ಕಾರಣ ಅಂತ ಹೇಳೋದು. ಆದ್ರೆ ಬಡತನದ ವಿಷವರ್ತುಲವನ್ನ ಭೇದಿಸ್ಲಿಕ್ಕೆ ಅನೇಕ ಕೈಗಾರಿಕೆಗಳಲ್ಲಿ ಒಮ್ಮೆಲೆ ಬಂಡವಾಳವನ್ನ ಹೂಡಿಕೆ ಮಾಡಬೇಕು ಅನ್ನುವಂತಹ ನರ್ಕ್ಸ್ ರವರ ಒಂದು ಪ್ರತಿಪಾದನೆ ಇದೆಯಲ್ಲ, ಅದು ಅನೇಕ ಟೀಕೆಗಳಿಗೆ ಒಳಗಾಗಿದೆ. ಅಂದ್ರೆ ಸಮತೂಕದ ಒಂದು ಬೆಳವಣಿಗೆಯ ತತ್ವದ ಒಂದು ಮಹತ್ವದ ಅಂಶ ಏನಪ್ಪ ಅಂದ್ರೆ ಬಡತನಕ್ಕೆ ಬಡತನವೇ ಕಾರಣ ಅನ್ನೋದು. ಆದ್ರೆ ಬಡತನದ ವಿಷವರ್ತುಲವನ್ನು ಭೇದಿಸ್ಲಿಕ್ಕೆ ಅನೇಕ ಕೈಗಾರಿಕೆಗಳಲ್ಲಿ ಒಮ್ಮೆಲೆ ಬಂಡವಾಳವನ್ನ ಹೂಡಿಕೆ ಮಾಡಬೇಕು ಅನ್ನುವಂತಹ ನರ್ಕ್ಸ್ ರವರ ಪ್ರತಿಪಾದನೆ ಇದೆಯಲ್ಲ, ಅದು ಅನೇಕ ಟೀಕೆಗಳಿಗೆ ಒಳಗಾಗಿದೆ. ಅಂದ್ರೆ ಈ ಸಿದ್ಧಾಂತವನ್ನ ಹರ್ಷ್ಮನ್, ಸಿಂಗರ್, ಪುರಿಹರ ಇವರು ಕೆಲವೊಂದು ಅಂಶಗಳ ಆಧಾರದ ಮೇಲೆ ಅದನ್ನ ಟೀಕೆಯನ್ನ ಮಾಡಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ ಮೊದಲನೇದಾಗಿ ಈ ಸಿದ್ಧಾಂತದ ಒಂದು ದೋಷ ಏನಪ್ಪಾ ಅಂದ್ರೆ ಬಂಡವಾಳದ ಕೊರತೆ ಅಂತ, ಶಾರ್ಟೇಜ್ ಆಫ್ ಕ್ಯಾಪಿಟಲ್, ಬಂಡವಾಳದ ಕೊರತೆ. ಅಂದ್ರೆ ಏಕಕಾಲದಲ್ಲಿ ಅನೇಕ ಕೈಗಾರಿಕೆಗಳನ್ನ ಸ್ಥಾಪಿಸ್ಲಿಕ್ಕೆ ಬೃಹತ್ ಪ್ರಮಾಣದ ಒಂದು ಬಂಡವಾಳ ಬೇಕಾಗ್ತದೆ. ಅದಕ್ಕೆ ಬೃಹತ್ ಪ್ರಮಾಣದ ಬಂಡವಾಳ ಬೇಕಾಗ್ತದೆ. ಆದ್ರೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಏನಪ್ಪಾ ಅಂದ್ರೆ ಬಂಡವಾಳದ ಒಂದು ಕೊರತೆ ಇರೋದ್ರಿಂದ ಏಕಕಾಲಕ್ಕೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಹೂಡಿಕೆಯನ್ನು ಮಾಡ್ಲಿಕ್ಕೆ ಉಳಿತಾಯದ ಮತ್ತೆ ಬಂಡವಾಳದ ಒಂದು ಸಮಸ್ಯೆಯಲ್ಲಿ ಉದ್ಭವವಾಗ್ತದೆ. ಏನೇಳಿ, ಏಕಕಾಲದಲ್ಲಿ ನಾವು ಅನೇಕ ಕೈಗಾರಿಕೆಗಳನ್ನ ಸ್ಥಾಪಿಸ್ಬೇಕು ಅಂದ್ರೆ ಅದಕ್ಕೆ ಬೃಹತ್ ಪ್ರಮಾಣದಲ್ಲಿ ಬಂಡವಾಳ ಬೇಕಾಗ್ತದೆ. ಆದ್ರೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಏನಪ್ಪಾ ಅಂದ್ರೆ ಬಂಡವಾಳದ ಕೊರತೆ ಇರೋದ್ರಿಂದ ಏಕಕಾಲಕ್ಕೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಹೂಡಿಕೆಯನ್ನು ಮಾಡ್ಲಿಕ್ಕೆ ಉಳಿತಾಯದ ಮತ್ತೆ ಬಂಡವಾಳದ ಸಮಸ್ಯೆಯಲ್ಲಿ ಉದ್ಭವ ಆಗ್ತದೆ. ಎರಡನೇದಾಗಿ ಹೇಳ್ಬೇಕಂದ್ರೆ ಇಟ್ ಲೀಡ್ಸ್ ಟು ಇನ್ಫ್ಲೇಷನರಿ ಪ್ರೆಷರ್, ಹಣದುಬ್ಬರಕ್ಕೆ ಕಾರಣವಾಗ್ತದೆ ಅಂತ. ಅಂದ್ರೆ ವಿವಿಧ ಉದ್ಯಮಗಳಲ್ಲಿ ಬೃಹತ್ ಪ್ರಮಾಣದಲ್ಲಿ ಬಂಡವಾಳವನ್ನು ಹೂಡಿದಾಗ ತೀವ್ರವಾದಂತಹ ಒಂದು ಹಣದುಬ್ಬರ ಸಂಭವಿಸುವಂತಹ ಒಂದು ಅಪಾಯ ಇರ್ತದೆ. ಯಾಕೆಂದ್ರೆ ನೋಡಿ, ಅಭಿವೃದ್ಧಿಶೀಲ ರಾಷ್ಟ್ರಗಳಿಗಂತೂ ಇದು ಬಹಳ ಅಪಾಯಕಾರಿ ಅಂತೇಳಿ ಹೇಳ್ಬೋದು.
ಏಕಕಾಲದಲ್ಲಿ ಬಂಡವಾಳವನ್ನ ಹೂಡಿಕೆ ಮಾಡೋದ್ರಿಂದ ಜನರ ಹಣ ರೂಪದ ಆದಾಯ ಏನಾಗುತ್ತೆ ಇದ್ದಕ್ಕಿದ್ದಾಗೆ ಹೆಚ್ಚಾಗ್ತದೆ ಆದರೆ ಸರಕುಗಳು ಉತ್ಪಾದನೆಯಾಗಿ ಮಾರುಕಟ್ಟೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಈ ಮಧ್ಯೆ ಏನಪ್ಪಾ ಅಂದ್ರೆ ಹಣದುಬ್ಬರ ಸಂಭವಿಸುವಂತ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತದೆ ಅಂತ ಹೇಳಿ ಸಿಂಗರ್ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಅಂದ್ರೆ ವಿವಿಧ ಉದ್ಯಮಗಳಲ್ಲಿ ಬೃಹತ್ ಪ್ರಮಾಣದ ಬಂಡವಾಳವನ್ನು ಹೂಡಿದಾಗ ಇದರಿಂದ ಹಣದುಬ್ಬರ